ಒಂದು ಕಡೆ ದರ್ಶನ್ ವಿಚಾರ ಈಗ ಸಾಕಷ್ಟು ಟ್ರೆಂಡಲ್ಲಿದ್ದರೆ, ಮತ್ತೊಂದು ಕಡೆ ನಿವೇದಿತಾ ಕೂಡ ಮತ್ತು ಚಂದನ್ ಶೆಟ್ಟಿ ವಿಷಯ ಸಾಕಷ್ಟು ಟ್ರೆಂಡಲ್ಲಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಡೈವರ್ಸ್ ವಿಚಾರದಲ್ಲಿ ಟ್ರೆಂಡಲ್ಲಿ ಬಂದರು ಅಂತಲೂ ಸಹ ಹೇಳ್ಬೋದು. ಹೌದು, ಅವರೇ ಪ್ರೀತಿ ಮೈಸೂರು ಯುವ ದಸರಾ ಎಂಬ ಇದರಲ್ಲಿ ಪ್ರೋಗ್ರಾಮಲ್ಲೂ ಕೂಡ ಕಾಂಟ್ರವರ್ಸಿ ಮಾಡಿಕೊಂಡು ನಂತರ ಅಲ್ಲಿ ಕೂಡ ಹೇಗೋ ಸಂಭಾಳಿಸಿ ನಂತರ ಮದುವೆನೂ ಸಹ ಆದರು. ಇದೆಲ್ಲಾದ ನಂತರ ಇತ್ತೀಚೆಗೆ ಸುಧನ್ ಲೋಕೇಶ್ ಜೊತೆ ನಿವೇದಿತಾ ಕೂಡ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತಲೂ ಕೂಡ ಹೇಳಲಾಗಿತ್ತು. ಸದ್ಯ ಆ ವಿಷಯಗಳು ಅದು ಏನೇ ಇರಲಿ, ಆ ನಿವೇದಿತಾ ಕೂಡ ಈಗೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಈಗೊಂದು ಹಾಟ್ ಆ್ಯಂಡ್ ತುಂಬಾ ಬೋಲ್ಡ್ ಲುಕ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಒಂದು ಸಾಂಗ್ ಅಂತ ಕೂಡ ಇಡಲಾಗುತ್ತೆ. ಇದ್ರ ಬಗ್ಗೆ ಸಿಹಿ ಸುದ್ದಿ ಕೊಟ್ಟಾಗಲೇ ಮತ್ತೊಂದು ವಿಷಯವಾಗಿ ಕೂಡ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ನಾನೊಬ್ಬ ಹುಡುಗನನ್ನು ಮದುವೆ ಆಗ್ತಿದ್ದೆ, ಅವನು ಕನ್ನಡದ ಖ್ಯಾತ ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು. ಹೌದು, ಅವನೊಬ್ಬ ದೊಡ್ಡ ಕನ್ನಡದ ಸ್ಟಾರ್ ಆ್ಯಂಕರ್ ಕೂಡ ಆಗಿದ್ದಾನೆ. ಅವನು ಯಾರು ಅಂತ ಅತಿ ಶೀಘ್ರದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂತಲೂ ಕೂಡ ಈ ಮೂಲಕ ಸದ್ಯ ತಿಳಿಸಿದ್ದಾರೆ. ಸದ್ಯ ಆ ಹುಡುಗ ಯಾರು ಏನು ಅಂತ ಎಲ್ಲರೂ ಕೂಡ ಈಗ ಗೂಗಲ್ನಲ್ಲಿ ಹುಡುಕಲು ಶುರು ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಅದರ ಜೊತೆ ಎರಡನೇ ಮದುವೆ ಕೂಡ ಆಗ್ತಿದ್ದೀನಿ, ಸಪ್ತಪದಿ ಕೂಡ ಕಾಲಿಡ್ತಿದ್ದೀನಿ ಅಂತಲೂ ಕೂಡ ನಿವೇದಿತಾ ಗೌಡರು ಹೇಳ್ಕೊಂಡಿದ್ದಾರೆ ತಮ್ಮ ಆಪ್ತ ವಲಯಗಳಲ್ಲಿ ಅಂತ ಹೇಳಿದ್ದಾರೆ. ಯಾರಿರ್ಬೋದು ಆ ನಟ ನಾಯಕ ಅಂತಲೂ ಕೂಡ ಎಲ್ಲರೂ ಕೂಡ ಈಗ ಶಾಕಿಂಗ್ನಲ್ಲಿ ಹುಡುಕ್ತಿದ್ದಾರೆ. ನಿಮ್ಮ ಪ್ರಕಾರ ಯಾರಿರ್ಬೋದು ಇಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು